ಭಾರತದಲ್ಲಿನ ಹೆದ್ದಾರಿಯಲ್ಲಿ ಟ್ರೋಲ್ ತೆರಿಗೆ ಸಂಗ್ರಹ ವ್ಯವಸ್ಥೆಯನ್ನ ಪರಿಗಣಿಸಿ ಫಾಸ್ಟ್ಯಾಗ್ ಎನ್ನುವಂತಹ ಅದ್ಭುತ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಲಾಗಿದೆ. ಟ್ರೋಲ್ ದ್ವಾರದಲ್ಲಿ ಅಳವಡಿಕೆ ಮಾಡಲಾಗಿರುವಂತಹ RFID ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಸೆನ್ಸಾರ್ ಬಳಕೆಯಿಂದ ಸುಲಭ ಮತ್ತು ಸರಳ ಟ್ರಾಫಿಕ್ ಚಲನೆಯನ್ನ ಸುವ್ಯವಸ್ಥಿತವಾಗಿರುತ್ತದೆ. ಈಗಾಗಲೇ ಫಾಸ್ಟ್ಯಾಗ್ ಅನ್ನ ಹೊಂದಿದ್ರೆ ವಿಶೇಷವಾಗಿ ಕೊಂಚ ಈ ಕಡೆ ಗಮನ ಹರಿಸಿ, ಯಾಕೆಂದ್ರೆ ನಿಮ್ಮ ವಾಹನಗಳಲ್ಲಿ ಸರಿಯಾಗಿ ಅಳವಡಿಕೆ ಆಗದೆ ಇದ್ರೆ ಈಗ ದ್ವಿಗುಣ ಶುಲ್ಕ ದಂಡವನ್ನ ನೀಡಬೇಕಾಗುತ್ತದೆ. ಈ ಒಂದು ಹೊಸ ನಿಯಮವನ್ನ ಈಗಾಗಲೇ ಅನುಸರಿಸ್ತಾ ಇದ್ದು ಈಗ ಮತ್ತಷ್ಟು ಕಡಕ್ ಕಡ್ಡಾಯಗೊಳಿಸಲಾಗಿದೆ. ಈ ವ್ಯವಸ್ಥೆಯ ಸುಗಮ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಲು NHAL ಅಂದ್ರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ನಿರ್ದಿಷ್ಟ ಮಾರ್ಗಸೂಚಿಯನ್ನ ಮತ್ತು ಹೊಸ ಫಾಸ್ಟ್ಯಾಗ್ ನಿಯಮಗಳನ್ನ ಹಾಕಿದೆ. ಭಾರತದಲ್ಲಿನ NHAL ನ ಹೊಸ ಮಾನದಂಡದ ಪ್ರಕಾರ ಟೋಲ್ ಪ್ಲಾಜಾಗಳಲ್ಲಿ ಕಾಯುವ ಸಮಯವು 10 ಸೆಕೆಂಡ್ಗಳನ್ನ ಮೀರಬಾರದು. ನೀವು 10 ಸೆಕೆಂಡ್ಗಳಿಗಿಂತ ಹೆಚ್ಚು ಕಾಲ ಕಾಯಲು ಸಂಭವಿಸಿದಲ್ಲಿ ನಿಮ್ಮ ಟೋಲ್ ವಿಧಿಸೋದಿಲ್ಲ. ಮೋಟಾರು ವಾಹನ ಕಾಯ್ದೆ 1998 ಅಡಿಯಲ್ಲಿ ನಿಮ್ಮ ವಾಹನವನ್ನ ಮೂರನೇ ವ್ಯಕ್ತಿಯ ವಿಮೆಗಾಗಿ ಹೊಂದಾಣಿಕೆ ಮಾಡಲು ಇದು ಕಡ್ಡಾಯವಾಗಿರುತ್ತದೆ. ಯಾವುದೇ ಮೂರನೇ ವ್ಯಕ್ತಿಯ ವಿಮೆಯನ್ನ ಖರೀದಿಸಲು ಹೊಸ NHAL ಫಾಸ್ಟ್ಯಾಗ್ ನಿಯಮಗಳ ಪ್ರಕಾರ ನಿಮ್ಮ ವಾಹನಕ್ಕೆ ಫಾಸ್ಟ್ಯಾಗ್ ಅನ್ನ ಜೋಡಣೆ ಮಾಡುವುದು ಅವಶ್ಯಕವಾಗಿರುತ್ತದೆ. ಆದ್ದರಿಂದ ನೀವು ನಿಮ್ಮ ವಾಹನಗಳನ್ನ ಹೆದ್ದಾರಿಗಳಿಗೆ ಕೊಂಡೊಯ್ದೆ ಹೋದ್ರೂ ಕೂಡ ಫಾಸ್ಟ್ಯಾಗ್ ಅನ್ನ ಮಾಡೋಕೆ ಸಿದ್ಧವಾಗಿರಬೇಕು. ಪ್ರತಿ ಫಾಸ್ಟ್ಯಾಗ್ ಅನ್ನ 5 ವರ್ಷಗಳ ಮಾನ್ಯತೆಯ ಅವಧಿಯಲ್ಲಿ ನೀಡಲಾಗುತ್ತದೆ. ಕಾರಣವಾಗುವಂತಹ ರೀಚಾರ್ಜ್ ಮಾಡದಿರಲು ಇಂತಹ ಯಾವುದೇ ನಿಯಮವಿಲ್ಲದಿದ್ರೂ ಸಹ ಸಾಕಷ್ಟು ಸಮತೋಲನವನ್ನ ಕಾಪಾಡಿಕೊಳ್ಳಲು ನೀವು ನಿಯಮಿತವಾಗಿ ಫಾಸ್ಟ್ಯಾಗ್ ರೀಚಾರ್ಜ್ಗಳನ್ನ ಮಾಡುವಂತೆ ಸೂಚನೆ ನೀಡಲಾಗಿದೆ. ಭಾರತದ NHAL ನಿಗದಿಪಡಿಸಿದ ಫಾಸ್ಟ್ಯಾಗ್ ನಿಯಮಗಳ ಪ್ರಕಾರ ಪ್ರತಿ ವಾಹನಗಳು 1 ಫಾಸ್ಟ್ಯಾಗ್ ಅನ್ನ ಮಾತ್ರ ಬಳಕೆ ಮಾಡಬಹುದು. ವಾಹನಗಳ ನೋಂದಣಿ ಸಂಖ್ಯೆಯೊಂದಿಗೆ ಸಂಯೋಜಿತ ಮಾಡಲಾಗಿರುವಂತಹ ಕಾರಣ ಒಂದು ಕಾರು ಮಾತ್ರ ಈ ಫಾಸ್ಟ್ಯಾಗ್ ಅನ್ನ ಏಕಕಾಲದಲ್ಲಿ ಬಳಕೆ ಮಾಡಬಹುದು. ಒಂದೇ ಫಾಸ್ಟ್ಯಾಗ್ ಅನ್ನ ಬಹು ವಾಹನಗಳಿಗೆ ಬಳಸುವುದರಿಂದ ದಂಡ ವಿಧಿಸಲಾಗುತ್ತದೆ. ನೀವು ಒಂದಕ್ಕಿಂತ ಹೆಚ್ಚು ಹೊಂದಿದ್ರೆ ನೀವು ಹೊಂದಿರುವಂತಹ ಪ್ರತಿಯೊಂದು ವಾಹನಕ್ಕೂ ಕೂಡ ನೀವು ಫಾಸ್ಟ್ಯಾಗ್ ಅನ್ನ ಅಳವಡಿಕೆ ಮಾಡಿಕೊಳ್ಬೇಕು. ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಆಡಳಿತ ನಿಯಮಗಳು ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳ ಸಾಲುಗಳ ಉದ್ದವು 100 ಮೀಟರ್ಗಳಿಗಿಂತ ಹೆಚ್ಚಿರಬಾರದು ಅಂತ ಸೂಚನೆಯನ್ನ ನೀಡುತ್ತೆ. ಇದು ಫಾಸ್ಟ್ಯಾಗ್ಗೆ ಸಂಬಂಧಪಟ್ಟಂತೆ ಮೇಲೆ ತಿಳಿಸಲಾಗಿರುವಂತಹ ನಿಯಮಗಳಿಗೆ ನೇರ ಪ್ರತಿಬಿಂಬವಾಗಿರುತ್ತದೆ. ಅಂದ್ರೆ ಮೇಲೆ ತಿಳಿಸಿದಂತಹ ವಿವರಗಳಿಗೆ ಇದು ಕೂಡ ಹೊಂದಿಕೊಂಡಿರುತ್ತೆ. ಏಕೆಂದ್ರೆ ಕಡಿಮೆ ಕಾಯುವಂತಹ ಸಮಯವು ಟ್ರಾಫಿಕ್ ಹರಿವನ್ನ ದ್ರವ ರೀತಿಯಲ್ಲಿ ಖಚಿತಪಡಿಸಿಕೊಳ್ಳುತ್ತದೆ. ಅಲ್ಲದೆ ಪ್ರತಿಯೊಂದು ಟೋಲ್ ಲೈನ್ ಅನ್ನ ಗುರುತಿಸಲು ಟೋಲ್ ಪ್ಲಾಜಾಗಳಿಗೆ 100 ಮೀಟರ್ ದೂರದಲ್ಲಿ ಹಳದಿ ರೇಖೆಯನ್ನ ಕಡ್ಡಾಯವಾಗಿ ಮಾಡಲಾಗುತ್ತದೆ. ಯಾರ್ಯಾರಿಗೆ ವಿನಾಯಿತಿ ಮಾನದಂಡಗಳು ಅಂತ ನೋಡೋದಾದ್ರೆ ಈ ಹೊಸ ನಿಯಮಗಳು ಎಲ್ಲಾ ವಾಹನಗಳಿಗೆ ಅನ್ವಯವಾಗುತ್ತದೆ. ಆದರೆ ಕೆಲವೊಂದು ವಾಹನಗಳಿಗೆ ಮಾತ್ರ ವಿನಾಯಿತಿ ಇದೆ. ಫಾಸ್ಟ್ಯಾಗ್ ನಿಯಮಗಳು ಮತ್ತು ನಿಯಂತ್ರಣ PDF ಸರ್ಕಾರಿ ವಾಹನಗಳಿಗೆ ಫಾಸ್ಟ್ಯಾಗ್ ನಿಯಮಗಳನ್ನ ಮತ್ತು ವಿನಾಯಿತಿಗಳ ಇತರ ಮಾನದಂಡಗಳನ್ನ ಸಹ ಉಲ್ಲೇಖಿಸಿದೆ. ದೇಶದಲ್ಲಿ ಈ ನಿಯಮಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದು ಪ್ರಮುಖವಾಗಿ ಗಣ್ಯರು, ಅಧಿಕೃತ ವಾಹನಗಳು, ಆಂಬ್ಯುಲೆನ್ಸ್ ಮತ್ತು ವಿಕಲಾಂಗ ವ್ಯಕ್ತಿಗಳ ವಾಹನಗಳು ವಿನಾಯಿತಿಗೆ ಅರ್ಹತೆಯನ್ನ ಪಡೆದಿರುತ್ತೆ. ಯಾವುದೇ ದುರುಪಯೋಗವಿಲ್ಲ ಅಂತ ಖಚಿತಪಡಿಸಿಕೊಳ್ಳಲು ಇಲಾಖೆ ಮಾಸಿಕ ವರದಿಯನ್ನ ಕಡ್ಡಾಯಗೊಳಿಸಲಾಗಿದೆ. ಆದ್ದರಿಂದ NHAL HQ ಇಡೀ ಪ್ರಕ್ರಿಯೆಯನ್ನ ಮೇಲ್ವಿಚಾರಣೆ ಮಾಡುತ್ತದೆ ಇರುತ್ತದೆ.